ಹನ್ನೆರಡು ವರ್ಷಗಳ ಹಿಂದೆ ಹರಿಪ್ರಿಯಾ ಇರಲಿಲ್ಲ, ಶ್ರುತಿ ಇದ್ದಳು. ಶ್ರುತಿಯಿಂದ ಹರಿಪ್ರಿಯಾ ಆದ ಕಥೆ ಬಿಚ್ಚಿಟ್ಟ ನಟಿ. ಉಗ್ರಂ, ನೀರ್ದೋಸೆ, ಬೆಲ್ ಬಾಟಮ್, ಸೂಜಿದಾರ, ಡಾಟರ್ ಆಫ್ ಪಾರ್ವತಮ್ಮ, ಹೀಗೆ ಭಿನ್ನ ಭಿನ್ನ ಪಾತ್ರಗಳ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿರುವ ಹರಿಪ್ರಿಯಾರ ನಿಜವಾದ ಹೆಸರು ಬೇರೆಯೇ ಇದೆ. ಹರಿಪ್ರಿಯಾರ ಮೊದಲ ಹೆಸರು ಶ್ರುತಿ. ಮೊದಲ ಸಿನಿಮಾದ ನಂತರ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ನಟಿ ಹರಿಪ್ರಿಯಾ ಮೊದಲಿಗೆ ತುಳುವಿನ ಬಡಿ ಸಿನಿಮಾದಲ್ಲಿ ನಟಿಸಿದ್ರು. ಈ ಸಿನಿಮಾ ಮಾಡುವಾಗ ಅವರ ಹೆಸರು ಶ್ರುತಿ ಅಂತಲೇ ಇತ್ತು. ಬಳಿಕ ತಮ್ಮದೇ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ. ಈ ಬಗ್ಗೆ ನಟಿ ಹರಿಪ್ರಿಯಾ ತಮ್ಮ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ದಾರೆ. ನಾನು ತುಳುವಿನ ಬಡಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಲು ಆಫರ್ ಬಂದಿತ್ತು. ಈ ವೇಳೆ ಬಡಿ ಸಿನಿಮಾ ಸಹ ನಿರ್ದೇಶಕ ಸುಧಾಕರ್ ಬನ್ನಾಜೆ ನನಗೆ ಹೆಸರು ಬದಲಿಸಿಕೊಳ್ಳಲು ಸಲಹೆ ನೀಡಿದ್ರು. ಈಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ಶ್ರುತಿ ಹೆಸರಿನ ನಾಯಕಿ ಖ್ಯಾತಿ ಪಡೆದುಕೊಂಡಿದ್ದಾರೆ, ಹೀಗಾಗಿ ಹೆಸರು ಬದಲಾಯಿಸುವಂತೆ ಹೇಳಿದ್ರು. ಅಸ್ಟ್ರಾಲಜಿ ಬಗ್ಗೆಯೂ ಅರಿವಿದ್ದ ಅವರು ನನ್ನ ತಾಯಿ ಬಳಿ ಹ ಅಕ್ಷರದಿಂದ ಆರಂಭವಾಗುವ ಹೆಸರಿಡಲು ತಿಳಿಸಿದ್ರು. ಅಮ್ಮ ಹ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಪಟ್ಟಿಯನ್ನ ತಯಾರಿಸಿದ್ರು. ಬಹಳಷ್ಟು ಜನರಿಗೆ ತಮ್ಮ ಹೆಸರನ್ನ ಆಯ್ಕೆ ಮಾಡಿಕೊಳ್ಳಲಾಗುವುದಿಲ್ಲ, ಯಾಕಂದ್ರೆ ಮಗುವಿದ್ದಾಗಲೇ ಹೆಸರಿಡ್ತಾರೆ. ಆದ್ರೆ ನಾನು ಕೊನೆಯದಾಗಿ ಹರಿಪ್ರಿಯಾ ಅಂತ ಹೆಸರನ್ನ ಆಯ್ಕೆ ಮಾಡಿಕೊಂಡೆ ಎಂದ್ರು. ಲಕ್ಷ್ಮಿ ಎಂದರೆ ದೇವರು ಹರಿಗೆ ತುಂಬಾ ಇಷ್ಟ ಎಂಬ ಕಾರಣಕ್ಕೆ ಹರಿಪ್ರಿಯಾ ಅಂತ ಹೆಸರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸಂದರ್ಶನದಲ್ಲಿ ಹರಿಪ್ರಿಯಾ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹರಿಪ್ರಿಯಾ ಹೆಸರಿನ ಬಗ್ಗೆಯೂ ಒಂದು ಕೊರಗು. ಹನ್ನೆರಡು ವರ್ಷಗಳ ಹಿಂದೆ ಈ ಹರಿಪ್ರಿಯಾ ಇರಲಿಲ್ಲ, ಶ್ರುತಿ ಎನ್ನುವವಳು ಇದ್ದಳು, ಮುಂದೆಯೂ ಇರ್ತಾಳೆ. ಈಗ ಹರಿಪ್ರಿಯಾ ಎಂಬ ಹೆಸರನ್ನ ಸಾಕಷ್ಟು ಜನರು ಗುರುತಿಸಿದ್ದಾರೆ. ಅಲ್ಲದೆ ಹರಿಪ್ರಿಯಾ ಅಂತ ಕರೆಯೋದನ್ನ ಕೇಳಿದ್ರೆ ನನಗೆ ತುಂಬಾ ಸಂತಸವಾಗುತ್ತೆ. ಹರಿಪ್ರಿಯಾ ಹೆಸರಿನ ಬಗ್ಗೆಯೂ ಒಂದು ಕೊರಗು ಸಹ ಇದೆ ಅಂತ ಹೇಳಿದ್ದಾರೆ. ನನ್ನ ತಂದೆ ಹರಿಪ್ರಿಯಾ ಅಂತ ಹೆಸರಿನಿಂದ ನನ್ನನ್ನ ಒಮ್ಮೆಯೂ ಕರೆಯುವುದಿಲ್ಲ. ಅವರಿಗೆ ಮಗಳಿಗೆ ಈ ಹೆಸರಿದೆ ಅಂತ ಸಹ ಗೊತ್ತಿಲ್ಲ. ಈಗಲೂ ಒಮ್ಮೆಯಾದರೂ ಅಪ್ಪ ನನ್ನನ್ನ ಹರಿಪ್ರಿಯಾ ಎಂದು ಕರೆದಿದ್ದರೆ ಎಂದು ಅನೇಕ ಬಾರಿ ಕಲ್ಪಿಸಿಕೊಳ್ತೇನೆ ಅಂತ ನೋವಿನಿಂದ ಬರೆದುಕೊಂಡಿದ್ದಾರೆ. ಹರಿಪ್ರಿಯಾ ತಂದೆ ಚಂದ್ರಸೇನ ಹರಿಪ್ರಿಯಾ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಮೃತಪಟ್ಟಿದ್ದಾರೆ. ಹರಿಪ್ರಿಯಾ ಅಂತ ಹೆಸರು ಬದಲಾಯಿಸಿಕೊಂಡ ನಂತರ ಕನ್ನಡ ಚಿತ್ರರಂಗದಲ್ಲಿ ನನ್ನ ಪಾತ್ರವನ್ನ ಪರಿಚಯಿಸುವಾಗ ಹರಿಪ್ರಿಯಾ ಎಂಬುದೇ ಇರ್ತಾ ಇತ್ತು. ಇಲ್ಲಿವರೆಗೂ ನನ್ನ ತಾಯಿ ಸಹೋದರ ಸಂಬಂಧಿಕರು ನನ್ನನ್ನ ಶ್ರುತಿ ಅಂತಲೇ ಕರೆಯುತ್ತಾರೆ. ಒಂದು ವೇಳೆ ಹರಿಪ್ರಿಯಾ ಅಂತ ಕರೆದ್ರೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ಹೀಗಾಗಿ ಈ ಎರಡು ಹೆಸರುಗಳು ನನಗೆ ತುಂಬಾ ಇಷ್ಟವಾಗಿದೆ. ವೈಯಕ್ತಿಕ ಬದುಕಿನಲ್ಲಿ ನಾನು ಶ್ರುತಿ, ಆದರೆ ವೃತ್ತಿ ಜೀವನದಲ್ಲಿ ಹರಿಪ್ರಿಯಾ ಅಂತ ಹೆಸರು ಬದಲಾಯಿಸಿಕೊಂಡ ಕಥೆ ಬಿಚ್ಚಿಟ್ಟಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.